ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೂಪಾ ಇನ್ ಗಡಾಸ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಬಂದು ಡೈಲಿ ವ್ಲಾಗ್ ಆಗಿರುತ್ತೆ. ಹಾಗೆಯೇ ಇವತ್ತು ಹಸ್ಬೆಂಡ್ ಅವ್ರ ದೊಡ್ಡಪ್ಪನ ಮನೆ ಗುರುಪ್ರವೇಶ ಇದೆ. ಹಾಗಾಗಿ ಇವತ್ತು ನಾನು, ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗಳು ಮೂರು ಜನನು ಕೂಡ ಹೊರಡ್ತಾ ಇದ್ದೀವಿ. ನಮ್ಮ ಅಪ್ಪಗೆ ಎಲ್ಲರೂ ಹೊರಡ್ತಿದ್ದೀವಿ ಅಂತ ಅಂದರೆ ಅವನು ತುದಿಗಾಲಲ್ಲಿ ನಿಂತಿರ್ತಾನೆ ಹೋಗೋದಕ್ಕೆ. ಅರ್ಜೆಂಟ್ ಮಾಡ್ತಿದ್ದಾನೆ ನನಗೆ, ಬಾ ಅಮ್ಮ ಅಂತ ಕರೀತಾನೆ ಇದ್ದ ನನಗೆ ಹೋಗೋದಕ್ಕೆ. ನಾನು ರೆಡಿಯಾಗಿ ಸ್ವಲ್ಪ ರೀಲ್ಸ್ ಅದು ಇದೆಲ್ಲ ಮಾಡಿ ಆಮೇಲೆ ನಾವು ಓಡ್ತಾ ಇದ್ದೀವಿ. ಈ ಡ್ರೆಸ್ ಬಗ್ಗೆ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಇನ್ಸ್ಟಾದಲ್ಲಿ ಕೇಳ್ತಾ ಇದ್ರಿ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಲಿಂಕ್ ಬಹುಶಃ ನಾನು ಅದು ಗೂಗಲಲ್ಲಿ, ಸಾರಿ ಗೂಗಲ್ ಪೇಲಿ ಏನೋ ಅದು ಕ್ಯಾಶ್ ಬ್ಯಾಕ್ ಇತ್ತು ಅಂತ ಹೇಳ್ಬಿಟ್ಟು ಆ ಲಿಂಕಿಂದ ಹೋಗಿ ನಾನು ಪರ್ಚೇಸ್ ಮಾಡಿದೆ. ಹಂಗಾಗಿ ಲಿಂಕ್ ನನಗೆ ಸಿಕ್ಕಲಿಲ್ಲ. ಸೊ ನಿಮಗೆ ಬೇಕಂದರೆ ಇದು ಮೀಶೋದಲ್ಲೂ ಕೂಡ ಸಿಗುತ್ತೆ. ಇದು ನಾನು ತೊಗೊಂಡಿದ್ದು ಒಂದು 600 ಏನೋ ಆಗಿತ್ತು ಅದು ಫ್ಲಿಪ್ಕಾರ್ಟಲ್ಲಿ. ಮೀಶೋದಲ್ಲಿ 500 ಚಿಲ್ಲರೆಗೆಲ್ಲ ಸಿಕ್ತಿತ್ತು. ನೋಡಿ, ಏನಾದರೂ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಇವಾಗ ಓಡ್ತಾ ಇದ್ದೀವಿ, ಬನ್ನಿ ಓಡೋಣ. ನಾವು ಇಲ್ಲಿಂದ ಹೊರಟಾಗ ಆಲ್ರೆಡಿ ಸುಮಾರು ಒಂದು 3:30 ಆಗಿತ್ತು. ಇವಾಗ ಆಟೋಗೆ ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲಿಂದ ಆಟೋದಲ್ಲಿ ಕುಣಿಗಳಿಗೆ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋದರೆ ಮೈಸೂರು ಕಡೆ ಹೋಗೋ ಬಸ್ಗಳೆಲ್ಲ ಕೂಡ ನಮ್ಮ ಊರ ಕಡೆ ಹೋಗುತ್ತೆ. ಅಲ್ಲಿ ಗೊಲ್ಲಟಿ ಬಾರಲ್ಲಿ ಇಳ್ಕೋಬೇಕು. ಫುಲ್ಲು ರಶ್ ಅಂದರೆ ರಶ್ ಇತ್ತು. ಬಸ್ ಅಂತೂ ಫುಲ್ ಜಾಸ್ತಿ ಜನ ಸಂಡೇ ಆಗಿರೋದ್ರಿಂದ ಎಲ್ಲ ಓಡಾಡ್ತಿರ್ತಾರಲ್ವ, ಹಂಗಾಗಿ ಫುಲ್ ರಶ್ಶು ಮತ್ತು ಸ್ವಲ್ಪ ಬಿಸಿಲು ಕೂಡ ಹಂಗೆ ಇತ್ತು. ಅಪ್ಪು ಆಟ ಮಾಡಿ ಪೈನಾಪಲ್ ಕೊಡಿಸ್ಕೊಂಡ. ಫುಲ್ ರಶ್ ಇತ್ತು, ತುಂಬ ರಶ್ ಇತ್ತು. ನಿಂತಿದ್ವಲ್ಲ ಅಂದ್ಬಿಟ್ಟು ಯಾರೋ ಅಂಕಲ್ ಅಪ್ಪನ ಎತ್ಕೊಂಡು ಕೂರಿಸ್ಕೊಳ್ಳೋಕ್ಕೆ, ಆದರೆ ಅವನು ಕೂತ್ಕೊಳ್ಳಿಲ್ಲ, ಬಡ್ಕೊತಾ ಇದ್ದ. ಆಮೇಲೆ ಹಿಂದೆ ರೂಪ ಅಂತ ಕೂಗಿದ್ರು. ನಾನು ಯಾರು ಅಂತ ನೋಡೋ, ನಂಗೆ ಗೊತ್ತಿರೋರು ಯಾರೂ ಇರಲಿಲ್ಲ. ಆಮೇಲೆ ನೀವೇ ಬನ್ನಿ, ರೂಪ ತಾನೇ ನೀವು, ನಾವು ನಿಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಮತ್ತು ಟಿಕ್ಟಾಕಿಂದನು ನಾವು ಫಾಲೋ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಅಕ್ಕ ರಮ್ಯ ಅಕ್ಕ ಅಂತ ಹೇಳ್ಬಿಟ್ಟು ಮೈಸೂರವರು. ಆಮೇಲೆ ಅವರ ಹಸ್ಬೆಂಡ್ ಅಣ್ಣ ಎದ್ದು ನಿಂತ್ಕೊಂಡು ಪಾಪ ಅವ್ರು ನಮಗೆ ಜಾಗ ಕೊಟ್ಟರು. ನನಗಂತೂ ತುಂಬಾ ಖುಷಿ ಆಯಿತು. ಹೋಗಿದ ಕಡೆ ಎಲ್ಲನೂ ಕೂಡ ಈ ಥರ ತುಂಬ ಪ್ರೀತಿ ಕೊಡ್ತೀರಾ, ನನಗಂತೂ ಅದನ್ನು ಅರ್ಗಿಸ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ನೀವು ಸಿಕ್ಕಿ ನಂಗೂ ಕೂಡ ಖುಷಿ ಆಯಿತು. ಅಪ್ಪು ಮಲ್ಕೊಂಡ್ಬಿಟ್ಟಿದ್ದ, ಸ್ಟಾಪಿಗೆ ಬಂದು ಇಳ್ಕೊಂಡ್ವಿ. ಆಮೇಲೆ ಹಸ್ಬೆಂಡ್ ಬಂದು ಮನೆ ಕರ್ಕೊಂಬಂದರು. ಅಪ್ಪನ ಮನೇಲೇ ಮಲಗಿಸ್ಬಿಟ್ಟು ಇಲ್ಲಿ ಹೊಸ ಮನೆ ಹತ್ರ ಗುರುಪ್ರಶ್ ಇತ್ತಲ್ಲ ಅಲ್ಲಿಗೆ ಬಂದ್ವಿ. ಇನ್ನೂ ಎಲ್ಲ ಕ್ಲೀನಿಂಗ್ ಎಲ್ಲ, ಇನ್ನೂ 25% ಮನೆಯದು ವರ್ಕ್ ಇನ್ನೂ ಇದೆ. ಅಂದರೆ ಮದುವೆ ಫಿಕ್ಸ್ ಆಗಿದೆ ಅಲ್ವಾ, ಯುಗಾದಿ ಹಬ್ಬ ಆದಮೇಲೆ ಮದುವೆ ಮತ್ತು ಗುರುಪ್ರಶ್ ಎರಡು ಒಂದೇ ವರ್ಷ ಆಗಿಬಿಡುತ್ತೆ ಅಂದ್ಬಿಟ್ಟು ಸಡನ್ನಾಗೆ ಫಿಕ್ಸ್ ಮಾಡಿರೋದು. ಹಂಗಾಗಿ ಇನ್ನೂ ಕ್ಲೀನಿಂಗ್ ಎಲ್ಲ ಏನಾಗಿರಲಿಲ್ಲ. ನಾವು ಮೇಲ್ಗಡೆ ಎಲ್ಲ ಕುತ್ಕೊಳ್ಳೋಕ್ಕೆಲ್ಲ ಆಗುತ್ತೆ, ರೆಡಿ ಆಗೋಕ್ಕೆಲ್ಲ ಆಗುತ್ತೆ ಅಂದ್ಬಿಟ್ಟು ಇದೊಂದು ರೂಮ್ನ ನೀಟಾಗಿ ಕ್ಲೀನ್ ಮಾಡ್ಕೊತಿದ್ವು. ಜಾಸ್ತಿ ಡಸ್ಟ್ ಎಲ್ಲ ಇತ್ತು, ಪೇಂಟಿಂಗ್ ಎಲ್ಲ ಅವಾಗಷ್ಟೇ ಆಗಿತ್ತಲ್ವ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ನೀಟಾಗಿ ವೈಪ್ ಮಾಡ್ಕೊತಾ ಇದ್ವಿ. ಆಮೇಲೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ನೈಟು. ಒಂದು ಕಡೆ ದೇವ್ರನ್ನೆಲ್ಲ ಕೂರಿಸಿ ಅಲಂಕಾರ ಎಲ್ಲ ಮಾಡ್ತಾಯಿದ್ರು, ಮತ್ತೊಂದು ಕಡೆ ಗಣೇಶಂದು ಪೂಜೆ ಎಲ್ಲ ಕೂಡ ಮಾಡಿಸ್ತಾ ಇದ್ರು. ಆಮೇಲೆ ನಾವು ಪೂಜೆ ಎಲ್ಲ ಮಾಡಿಸ್ತಾಯಿದ್ರು, ನಾನು ಅಪ್ಪಗೆ ಎಲ್ಲರಿಗೂ ಊಟ ಎಲ್ಲ ಮಾಡಿಸೋಕೆ ಊಟ ಎಲ್ಲ ಮಾಡಿಕೊಂಡು ಬಂದು ಆಮೇಲೆ ಹೋಮ ಎಲ್ಲ ಮಾಡಿದ್ರು. ಹೋಮ ಎಲ್ಲ ಮಾಡಾದಮೇಲೆ ನಾವು ಅಷ್ಟು ಕುಂಕುಮ ಎಲ್ಲ ಎತ್ಕೊಂಡು ಪೂಜೆ ಎಲ್ಲ ನೋಡಿದ್ವಿ. ಹೋಮ ಎಲ್ಲ ಒಂದು 10:30 11 ಅಷ್ಟರಲ್ಲೆಲ್ಲ ಮುಗೀತು ಪೂಜೆ ಎಲ್ಲ ಮಾಡಿ. ಆಮೇಲೆ ಮನೆಗೆ ಹೋಗಿ ಇನ್ನು ಬೆಳಗ್ಗೆಗೇ ಪೂಜೆ ಇರೋದು, ಇವಾಗೇನು ಇರಲಿಲ್ಲ. ಹಾಗಾಗಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ರೆಸ್ಟ್ ಮಾಡೋಣ ಅಂತ ಮಲ್ಕೊಳ್ಳೋಕ್ಕೆ ಅಂತ ಬಂದ್ವಿ. ಅಪ್ಪು ಇವಾಗ ಆಟ ಮಾಡ್ತಾ ಇದ್ದಾನೆ, ಅವನಿಗೆ ಶೆಕೆ ಆಯ್ತಾಯಿತ್ತು. ಅವ್ನು ನಮ್ಮ ಮನೇಲಿ ನನ್ನ ತಮ್ಮ ಶೆಕೆ ಆದರೆ ಶರ್ಟ್ ಎಲ್ಲ ಬಿಚ್ಚಿ ಮಲಗಿಸ್ಬಿಡ್ತಿದ್ದ, ಹಾಗಾಗಿ ಇವಾಗಲೂ ಹಂಗೆ ಕೇಳ್ತಿದ್ದ. ಆಮೇಲೆ ಶರ್ಟ್ ಎಲ್ಲ ರಿಮೂವ್ ಮಾಡಿ ಅವನನ್ನು ಮಲಗಿಸ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ಏನಂತ ಕೇಳ್ತಿದ್ದಾನೆ ನೋಡಿ ಇವನು. ಏನು ಬೇಕು? ಏನದು? ಏನದು ಬೀಡಿ? ಹೆಂಗೆ ಸೇತು ತಾತ ತೋರಿಸು, ಹೆಂಗೆ ಹಚ್ಚಿ, ಹೆಂಗೆ ಸೇತು? ಕಳ್ಳ ನೀನು, ಬೀಡಿ ತೋರಿಸ್ತಾರೆ, ಬೀಡಿನ ಬೀಡಿ ತೋರಿಸ್ಬಿಟ್ಟು ಏನು ಮಾಡ್ತಾರೆ? ಹೆಂಗ್ ಸೇತ ತಾತ ತೋರಿಸು ಅಫ್ ಅಂತ ಬಿಡ್ತಾ. ನಮ್ಮ ಮಾವ ಅವರೆಲ್ಲ ಬೀಡಿ ಸೇತಾರಲ್ಲ ಅದು ನೋಡ್ಕೊಂಬಿಟ್ಟವನೆ, ಅದಕ್ಕೇ ಅವನು ಅದನ್ನ ನೋಡಿದ ತಕ್ಷಣ ಅದನ್ನ ಕೇಳಿ ಹಂಗಂತ ಇದ್ದ. ಇವಾಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೋಗಿ ತಿಂಡಿ ಎಲ್ಲ ಮಾಡ್ಕೊಂಡು ಬಂದ್ವಿ. ಆಮೇಲೆ ಪ್ರಣವ್ ರೆಡಿ ಆದ. ಆಮೇಲೆ ಅಪ್ಪಗೂ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಬೇಕು. ನಮ್ಮ ಅಪ್ಪ ಕಾಲ್ ಮಾಡಿದ್ದಾರೆ, ಮಾತಾಡ್ತಾ ಇದ್ದಾನೆ. ಅಜ್ಜಿ ಏನ್ ಮಾಡ್ತದೆ, ಮಾಮ ಏನ್ ಮಾಡ್ತದೆ ಕೇಳು. ಮಾಮ ಇಲ್ಲ
ನಮ್ಮ ಅಪ್ಪ ಅಂತೂ ನಮ್ಮ ಅಪ್ಪನ ಬಿಟ್ಟಿರೋದೇ ಇಲ್ಲ, ಫೋನ್ ಮಾಡ್ದಲ್ಲೇ ಇದ್ರೆ ನಮ್ಮ ಅಪ್ಪಂಗೆ ಸಮಾಧಾನನೇ ಆಗಲ್ಲ, ಹಂಗಾಗಿ ಫೋನ್ ಮಾಡಿ ಮಾತಾಡ್ತಾ ಇದ್ರು. ಅವನು ಬರಲ್ಲ, ನಾನು ನಮ್ಮ ಮಾವ ಹೇಳ್ಕೊಡ್ತಿದ್ರು ಬರಲ್ಲ ಅಂತ ಹೇಳು ಅಂತ, ಬರಲ್ಲ ಅಂತ ಏನೇನು ಆವಾಜ್ ಆಗ್ತಾಯಿದ್ದ. ಆಮೇಲೆ ಟೈಮ್ ಆಗಿತ್ತು, ಅಕ್ಕ ಪೂಜೆ ಎಲ್ಲ ಇತ್ತು ಬೆಳಗ್ಗೆ, ಅದನ್ನೆಲ್ಲ ಮುಗಿಸ್ಕೊಂಡು ಬಂದರು. ಆಮೇಲೆ ಒಟ್ಟಿಗೆ ನಾನು ಮತ್ತು ಅಕ್ಕ ಇಬ್ಬರೂ ಕೂಡ ರೆಡಿಯಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಅವ್ರು ರೆಡಿ ಆಗ್ತಾಯಿದ್ರು. ನಾನು ರೆಡಿ ಆಗ್ತಾಯಿದ್ದೆ, ಸ್ಯಾರಿ ಒಂದು ಅವರಿಗೆ ವೇರ್ ಮಾಡಿಕೊಟ್ಟೆ, ಇನ್ನು ಮಿಕ್ಕಿದ್ದು ಅವರೇ ರೆಡಿ ಆದರು. ನಾನು ಹಂಗೇ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ಹೊಸ ಮನೆ ಹತ್ರಕ್ಕೆ ಹೊರಡ್ತಾ ಇದ್ದೀವಿ. ಅಪ್ಪು ಸ್ವಲ್ಪ ಬಿಸಿಲು ಇತ್ತು, ಅದಕ್ಕೆ ಅವನು ಈ ಥರ ಹೊಚ್ಕೊತಾ ಇದ್ದಾನೆ. ಅವೆಲ್ಲ ಅದನ್ನು ಬಿದ್ದೇ ಹೋಯ್ತಾ ಇತ್ತು, ನಂಗೆ ನಗು ಬರ್ತಾ ಇತ್ತು. ಆಮೇಲೆ ಇಲ್ಲಿ ಬಂದ್ವಿ, ಬಂದು ಪೂಜೆ ಎಲ್ಲ ಮಾಡಿದ್ರು. ಆಮೇಲೆ ಮತ್ತೆ ಮನೆ ದೇವ್ರದ್ದು ಕೂಡ ಪೂಜೆ ಎಲ್ಲ ಇತ್ತಲ್ವ, ಅವರು ಕೂಡ ಎಲ್ಲರಿಗೂ ನಾಮ ಎಲ್ಲ ಇಟ್ಟಿದ್ರು. ಎಲ್ಲರೂ ನೋಡಿಕೊಂಡು ವಿಡಿಯೋದಲ್ಲಿ ನಗಾಡ್ಕೊತ ಇದ್ವಿ. ಸ್ವಲ್ಪ ಹೊತ್ತು ಒಳಗಡೆ ಕೂತಿದ್ವಿ, ಆಮೇಲೆ ಆಚೆ ಕೂತಿದ್ವಿ, ಎಲ್ಲ ರಿಲೇಟಿವ್ಸ್ ಎಲ್ಲ ಬರ್ತಿದ್ರು. ಆಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟದ ಟೈಮ್ ಕೂಡ ಆಗಿತ್ತು, ಎಲ್ಲರೂ ಬಂದು ಊಟ ಮಾಡ್ತಾ ಇದ್ದೀವಿ. ಅಪ್ಪುಗೂ ಸಪ್ರೇಟ್ ಎಲೆ ಹಾಕ್ಸಿದ್ವಿ, ಅವನು ಉಪ್ಪಿನಕಾಯಿ ಒಳಗಡೆ ಪಾಯಸ ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಲ್ಲ ತಿಂತಾ ಇದ್ದ. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ದು, ಆಮೇಲೆ ಮನೆಗೆ ಬಂದು ಮನೆ ಹತ್ರ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ. ರೀಲ್ಸ್ ಎಲ್ಲ ನೀವು ನೋಡಿದ್ದೀರಾ ಅನ್ಕೊತೀನಿ, ನೋಡಿಲ್ಲ ಅಂತಲೇ ನಾನು ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನನ್ನ ಪ್ರೊಫೈಲ್ಗೆ. ಇನ್ನು ಯಾರೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ನೈಟ್ ಎಲ್ಲ ಕೂತ್ಕೊಂಡು ಕಳ ಪೊಲೀಸ್ ಆಟ ಆಡ್ತಾ ಇದ್ವಿ ಮಕ್ಕಳು ಕರ್ಕೊಂಡು. ಯಾರು ಬಚಾವ್ ಬಚಾವ್ ಅಂತ ಹೇಳ್ತಾರ ಅವ್ರಿಗೆ, ಪೊಲೀಸ್ ಯಾರು ಕಳ ಯಾರು ಹುಡುಕು ಹಂಗ ಹೇಳ್ಬಾರ್ದು ಮರ್ಚು. ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಅಲ್ಟೆ ಹೊಡ್ಕೊಂಡು ಕೂತಿದ್ವಿ. ಆಮೇಲೆ ಎಲ್ಲ ಮಲ್ಕೊಂಬಿಟ್ಟಿದ್ರು, ನಾವು ಮನೆಗೆ ಬಂದಿದ್ವಿ. ಅವನು ಅವ್ರ ಅಪ್ಪನ ಕೈತಾ ಇದ್ದಾನೆ ಕದ ತೆಗಿಯೋಕ್ಕೆ. ಅಲ್ಲೇ ಹೊಸ ಮನೆ ಹತ್ರನೇ ಮಲ್ಕೊಳ್ಳೋಣ ಅಂದ್ರೆ, ಇಲ್ಲ ಬೇಡ ನಮ್ಮ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಕರ್ಕೊಂಬಂದು ಅಷ್ಟರಲ್ಲಿ ಎಲ್ಲ ಡೋರ್ ಹಾಕೊಂಡು ಮಲ್ಕೊಂಡಿದ್ರು, ಅದಕ್ಕೆ ಕರೀತಿದ್ದಾನೆ. ಕದ ತೆಗಿತಿಲ್ವಾ, ಕದ ತೆಗಿತಿಲ್ವಾ, ಕೂಗಪ್ಪ. ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ನಮ್ಮ ದೊಡ್ಡಮ್ಮ ಊರಲ್ಲಿ ಹಬ್ಬ ಇತ್ತು ರಾಜಗಿರಿಯಲ್ಲಿ, ಅಲ್ಲಿಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಜಾನು ಮತ್ತು ಕರಿಯ ಇಬ್ಬರು ಬಂದಿದ ತಕ್ಷಣ ಮೇಲ್ ಮೇಲೇ ಬೀಳ್ತಾ ಇದ್ರು. ಪ್ರಾಣಿಗಳ ಪ್ರೀತಿ ಮುಂದೆ ನಮ್ಮದೇನು ಪ್ರೀತಿ ಏನು ಇಲ್ಲ ಅನ್ನೋ ಥರ ಅನಿಸ್ಬಿಡ್ತು. ಎಷ್ಟು ಒಂದಿನಕ್ಕೆ ಎಷ್ಟು ಮಿಸ್ ಮಾಡ್ಕೊಳ್ತಾವಲ್ವಾ. ಇದಿಷ್ಟು ಈ ವ್ಲಾಗು, ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.